ಎಲ್ರಿಗೂ ನಮಸ್ಕಾರ. ಕೋವಿಡ್ ಕೋವಿಡ್ ಅನ್ನೋ ಮಹಾಮಾರಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಇಡೀ ನಮ್ಮ ದೇಶಾದ್ಯಂತ ಎಲ್ರಿಗೂ ತೊಂದರೆ ಕೊಟ್ಟಿದೆ. ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದರೆ ಪ್ರಾಣಿ ಸಂಕುಲಕ್ಕೂ ಆಗಿದೆ. ಹೇಗೆ ಅಂತ ಹೇಳ್ತೀರಾ? ನಮ್ಮ ಇಡೀ ಕರ್ನಾಟಕದಲ್ಲಿ 9 ಝೂಗಳಿದೆ. 9 ಝೂಗಳಂತಂದರೆ ಹೆಚ್ಚು ಕಮ್ಮಿ 5,000 ಪ್ರಾಣಿಗಳು. ಪ್ರಾಣಿಗಳಿಗೆ ಕೋವಿಡ್ಗೂ ಏನು ಸಂಬಂಧ ಅಂತ ಕೇಳ್ತೀರಾ? ನಾವು ಈ 9 ಝೂ ನಮ್ಮ ಕರ್ನಾಟಕದಲ್ಲಿರೋದಕ್ಕೆ ದೇಶಾದ್ಯಂತ ಜನಗಳು ಬರ್ತಾರೆ. ಅವ್ರು ತೊಗೊಳ್ಳೋ ಟಿಕೆಟಿಂದ ಇಡೀ ಈ ಪ್ರಾಣಿ ಸಂಕುಲಕ್ಕೆ ಆಹಾರದ ಇರ್ಬೋದು, ಅದನ್ನು ನೋಡ್ಕೊಳ್ಳೋರಿಗಿಂತ ಅವ್ರುಗಳಿಗೆ ಹೋಗೋಂಥ ಒಂದು ಸಂಬಳ ಇರ್ಬೋದು, ಇದೆಲ್ಲ ಅದೊಂದು ಸೈಕಲ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಸೇರಿಕೊಂಡಿದೆ. ಆದರೆ ಈಗ 1.5 ವರ್ಷದಿಂದ ಇಡೀ ಈ ಝೂಗಳಿಗೆ ತುಂಬ ಸಂಕಷ್ಟದಲ್ಲಿದ್ದಾವೆ. ಸಂಕಷ್ಟ ಅಂದ ತಕ್ಷಣ ಎಲ್ರಿಗೂ ನಾವು ಹೇಳ್ತಾರೆ ಏನಾರು ಮಾಡಿ ಮಟ್ಟಿ, ಇಲ್ಲ ಅದ್ರದ್ದೇನಿಲ್ಲ. ಒಂದು ಸಿಂಪಲ್ ಆದಂಥ ಒಂದು ಸಣ್ಣ ಒಂದು ಸಹಾಯ ಹಸ್ತ ಅಂತ ಹೇಳ್ಬೋದು, ಇಲ್ಲ ಅದು ಸಹಾಯ ಅನ್ನೋದಕ್ಕಿಂತ ಒಂದು ಪ್ರೀತಿ ಅಂತ ಹೇಳ್ಬೋದು. ಏನಕ್ಕೆ ಈ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಮನೆಯಲ್ಲೂ ಪ್ರಾಣಿಗಳು ಸಾಕೋಕ್ಕಾಗಲ್ಲ, ಆದರೆ ನೀವು ಕೂಡ ಪ್ರಾಣಿಗಳನ್ನ ಸಾಕಂಗೆ ಮಾಡ್ಬೋದು. ಹೇಗೆ ಅಂತ ಹೇಳ್ತೀರಾ? ಬನ್ನಿ ಹೇಳ್ತೀನಿ. ಅಡಾಪ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಕೇಳಿ. ಒಂದು ಲವ್ ಬರ್ಡ್ ಇರ್ಬೋದು, ಅದಕ್ಕೆ 1,000 ರೂಪಾಯಿ. ಅದೇ ನೀವು ಹುಲಿ ಸಾಕ್ತೀನಿ ಅಂತೇಳಿ 1,00,000 ರೂಪಾಯಿ. ಆನೆ ತಗೊಂಡ್ರೆ 1,75,000 ರೂಪಾಯಿ. ಆದರೆ ಇದಿಷ್ಟೂ ಕೂಡ 1 ವರ್ಷಕ್ಕೆ ನೀವು ಕೊಡೋದು, ತಿಂಗಳ ತಿಂಗಳ ಅಲ್ಲ. ಆದ್ದರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಕ್ಕೆ, ಈ ಮೃಗಗಳನ್ನು ಬೆಳೆಸೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಕೋವಿಡಲ್ಲಿ ನಾವೆಲ್ಲರೂ ಒಂದಾಗೋಣ, ಈ ಪ್ರಾಣಿ ಸಂಕುಲನ ಉಳಿಸೋಣ. ಈ ಪ್ರಾಣಿಗಳನ್ನ ದತ್ತು ಪಡೆಯೋದಕ್ಕೆ ಮೊಬೈಲಲ್ಲಿ ಒಂದು ಆ್ಯಪ್ ಇದೆ, ಝೂ ಆಫ್ ಕರ್ನಾಟಕ ಅಂತ. ಅದರಲ್ಲಿ ಬೇಕಾದ್ರೂ ನೋಡ್ಬೋದು. ಇಲ್ಲ ಅಂತಂದರೆ ಇಡೀ ಕರ್ನಾಟಕದಲ್ಲಿ 9 ಝೂಗಳಿದೆ. ನಿಮಗೆ ಹತ್ರ ಇರೋ ಝೂಗಳಿಗೆ ಹೋಗಿ ನೀವು ಸಂಪರ್ಕ ಮಾಡ್ಬೋದು. ಆದರೆ ಇನ್ನೊಂದು, ನೀವು ಝೂಗೆ ಕಟ್ಟೋ ಹಣ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಆ್ಯಕ್ಟ್ ಸೆಕ್ಷನ್ 80G ಅಂದರೆ ತಾವು ಕಟ್ಟಿರೋ ಟ್ಯಾಕ್ಸ್ಗೆ 50% ರಿಯಾಯಿತಿ ಪಡಿಬೋದು. ಸೊ ಆದ್ದರಿಂದ ಬನ್ನಿ, ಈ ಇಡೀ